ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪರಿಚಯ ಮಾಡ್ತಾ ಇರೋದು 4.5 ಎಕರೆ ರೋಬೆಸ್ಟಾ ಕಾಫಿ ತೋಟ. ಇದು ಸೌತ್ ಕೂರ್ಗಲ್ಲಿ ಬರುತ್ತೆ. ಟೌನಿಂದ ಕೇವಲ 5 ಕಿಲೋಮೀಟರ್ ಇದೆ. ಕಾಫಿ ಮತ್ತು ಪೆಪ್ಪರ್ ಮುಖ್ಯ ಬೆಳೆ. ಈ ಕಾಫಿ ತೋಟವು ಗೋಣಿಕೊಪ್ಪ ಮತ್ತು ಕುಟ್ಟ ಮುಖ್ಯ ರಸ್ತೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಇದು ಸುಮಾರು 30 ವರ್ಷದ ರೋಬೆಸ್ಟಾ ಕಾಫಿ ಗಿಡಗಳು. ಎಲ್ಲ ವಿಧದ ಸೌಕರ್ಯಗಳನ್ನು ಒಳಗೊಂಡ ಕಾಫಿ ತೋಟ. ಸಾಕಷ್ಟು ನೈಸರ್ಗಿಕ ಮರಗಳು, ವಿದ್ಯುತ್ ಮತ್ತು ನೀರಿನ ಸೌಲಭ್ಯವಿದೆ. ಸ್ಥಳದ ವಿವರ: ಪೊನ್ನಂಪೇಟೆ ತಾಲೂಕು, ಪೊನ್ನಂಪೇಟೆಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಮುಖ್ಯ ಬೆಳೆ ಕಾಫಿ ಮತ್ತು ಪೇಪರ್. ಇದರ ಜೊತೆಯಲ್ಲಿ ಆರೆಂಜ್, ಬಟರ್ಫ್ರೂಟ್, ಮ್ಯಾಂಗೋ, ಸಪೋಟ ಹಾಗೂ ಇನ್ನಿತರ ಹಣ್ಣಿನ ಮರಗಳಿವೆ. 4.5 ಎಕರೆ ಬೌಂಡ್ರಿ ಇದೆ. ಇದು 4.5 ಎಕರೆ ರೆಕಾರ್ಡು. ಸಿಂಗಲ್ ಓನರು, ಸಿಂಗಲ್ RTC ರೆಕಾರ್ಡ್ಸ್ ಕೂಡ ಪರ್ಫೆಕ್ಟ್ ಆಗಿದೆ. ನಿಯರ್ ಬೈ ತುಂಬ ಟೂರಿಸ್ಟ್ ಪ್ಲೇಸ್ಗಳಿವೆ. ಕೊಡಗಿಗೆ ನೀವು ಆಲ್ಮೋಸ್ಟ್ ಬಂದೇ ಇರ್ತೀರ. ಸೌತ್ ಕೂರ್ಗಲ್ಲಿ ಪೊನ್ನಂಪೇಟೆ ತಾಲೂಕಿನಲ್ಲಿ ಬರುತ್ತೆ ಈ ಕಾಫಿ ತೋಟ. ತೋಟದ ಬಗ್ಗೆ ಹೇಳಬೇಕೆಂದರೆ ಇದು ರೋಬೆಸ್ಟಾ ಕಾಫಿ ಪ್ಲಾಂಟೇಷನ್. ವರ್ಷಕ್ಕೆ ಸುಮಾರು 15 ಲಕ್ಷ ಇನ್ಕಮ್ ಬಂದೇ ಬರುತ್ತೆ. ಅಷ್ಟು ಚೆನ್ನಾಗಿದೆ ಈ ತೋಟ. ಕಾಫಿ ಗಿಡ ತುಂಬ ಹೆಲ್ದಿಯಾಗಿದೆ. ಈ ತೋಟದಲ್ಲಿ ಎಲ್ಲೂ ಕೂಡ ಓಪನ್ ಇಲ್ಲ. ಎಲ್ಲ ಕಡೆ ಕಾಫಿ ಗಿಡ ಕವರ್ ಆಗಿದೆ. ಎಲ್ಲ ಕೂಡ ಲೆವೆಲ್ ಆಗಿರೋ ಜಾಗ ಇದು. ಮೈನ್ ಆಗಿ ಇದು ಕಾಫಿ ಏರಿಯಾ, ಒಳ್ಳೆಯ ಎಲ್ಲಿ ಬರುವಂಥ ಜಾಗ ಇದು. ಮತ್ತು ಲೇಬರ್ ಕೂಡ ಸಿಗ್ತಾರೆ ಇಲ್ಲಿ. ಪಕ್ಕದಲ್ಲಿ ದೊಡ್ಡ ಕಾಲೋನಿ ಇದೆ, ಅದರಿಂದ ಲೇಬರ್ಗಳಿಗೆ ಯಾವ ತೊಂದರೆ ಇಲ್ಲ. ಫುಲ್ಲು ಸೆನ್ಸ್ ಆಗಿರುವ ಜಾಗ ಇದು. ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ದೊಡ್ಡ ಕೆರೆ ಇದೆ ಮತ್ತು ಒಂದು ಸ್ಟ್ರೀಮ್ ಕೂಡ ಇದೆ. ರೆಸಾರ್ಟ್ ಅಥವಾ ಹೋಮ್ ಸ್ಟೇಗೆ ಹೇಳಿ ಮಾಡಿಸುವ ಜಾಗ ಇದು. ಇದು ರೋಡ್ ಪಕ್ಕದಲ್ಲಿದೆ ಈ ಕಾಫಿ ತೋಟ. ಅದರಿಂದ ಏಕರಿಗೆ ಇವರು 35 ಲಕ್ಷ ಹೇಳ್ತಾರೆ. ಇನ್ನೊಂದು 5-6 ಲಕ್ಷ ಕಮ್ಮಿ ಮಾಡೇ ಮಾಡ್ತಾರೆ ಕೂತು ಮಾತಾಡಿದರೆ. ಇಲ್ಲಿನ ಮುಖ್ಯ ಆಕರ್ಷಣೆ ಎಂದರೆ ವ್ಯೂಸ್ ನೋಡಿ. ಈ ವ್ಯೂ ಬಂದು ಪ್ರಾಪರ್ಟಿ ಹತ್ತಿರ ಬರುತ್ತೆ. ಈ ಥರ ವ್ಯೂ ಈ ತೋಟದ ಹತ್ತಿರ ತುಂಬ ಇದೆ. ಈ ವಿಡಿಯೋ ಬಂದು ಪ್ರಾಪರ್ಟಿ ಒಳಗೆ ನಾನು ಮಾಡಿರೋದು. ಕ್ಲಿಯರ್ ಟೈಟಲ್ ಆಗಿರುವಂಥ ಪ್ರಾಪರ್ಟಿ ಇದು. ಸಿಂಗಲ್ ಓನರು, ಸಿಂಗಲ್ RTC, ಎಲೆಕ್ಟ್ರಿಸಿಟಿ, ನೀರು, ರೋಡ್ ಆ್ಯಕ್ಸಸ್ಸು ಎಲ್ಲ ಕೂಡ ಚೆನ್ನಾಗಿದೆ ಇಲ್ಲಿ. ಯಾರಾದರೂ ಸೀರಿಯಸ್ ಆಗಿ ಜಾಗ ಹುಡ್ಕೋರಿದ್ರೆ ಇದು ಬೆಸ್ಟ್ ಪ್ರಾಪರ್ಟಿ. ಪ್ರಿಯ ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ದೂರವಾಣಿ ಸಂಖ್ಯೆ 9900808455 ಅನ್ನು ಸಂಪರ್ಕಿಸಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭದಿನ. ತಂಡು ನೋಟಿ ಏನ ಪುಳಿ ಕೊ